ಟೊಮೆಟೋ ಆಯ್ತು, ಇದೀಗ ಬಿಜಾಪುರದಲ್ಲಿ ದಾಳಿಂಬೆಗೆ ಕಳ್ಳರ ಕಾಟ. ಸಿಸಿಟಿವಿ ಹಾಕೋ ಪರಿಸ್ಥಿತಿ ಬಂದಿದೆ ತೋಟಗಳಿಗೆ. ಈಗ ಯಾರೋ ಕಿಡಿಗೇಡಿ ನೋಡಿ, 3-4 ಲಕ್ಷ ರೂಪಾಯಿ ಬೆಲೆ ಬಾಳು ದಾಳಿಂಬೆಯನ್ನ ಕಿತ್ತು ಪರಾರಿಯಾಗಿದ್ದಾರೆ. ಕದ್ದು ವಿಜಯಪುರ ತಾಲೂಕಿನ ಜಮುನಾಳ ಗ್ರಾಮದಲ್ಲಿ ಆಗಿರೋ ಘಟನೆ. ಹಬ್ಬದ ಸೀಸನ್ ಏನಿಲ್ಲ ಅಂದ್ರೂ 180-250 ತನಕ ಕೆಜಿ ಹೋಗುತ್ತೆ. ತುಂಬಾ ಚೆನ್ನಾಗಿರೋ ಹಣ್ಣಾದ್ರೆ 250 ತನಕ ಕೂಡ ಇದೆ. ಹೀಗಿರುವಾಗ ರಾತ್ರಿ ಬಂದು ಹಣ್ಣುಗಳನ್ನ ಕಿತ್ತು ಅದ್ಯಾವುದೋ 1-2 ಕೆಜಿ ತಿನ್ನ ಕಿತ್ಕೊಂಡು ಹೋಗ್ತಾರೆ ಅಂತೆಲ್ಲ ಕ್ರೇಟ್ಗಳ ಗಟ್ಟಲೆ ಕಿತ್ಕೊಂಡು ಕದ್ದು ಪರಾರಿಯಾಗಿದ್ದಾರೆ. ಪಾಪ ಆ ಪರಿಸ್ಥಿತಿ ರೈತಂದು ಏನೇನೋ ಆಸೆ ಪಟ್ಟಿರ್ತಾರೆ. ಸದ್ಯ ಹಬ್ಬಕ್ಕೆ ಸರಿಯಾಗಿ ಹಣ್ಣು ಬಿಟ್ಟಿದೆ, ಒಂದು ಬೆಳೆ ಬೆಳೆದಿದ್ದಕ್ಕೂ ಸಾರ್ಥಕ, ಜೇಬ್ ತುಂಬ ಹಣ ಆಗುತ್ತೆ ಅಂದರೆ ಇಲ್ಲ. ಈಗ ಕಳ್ಳರ ಕಾಟ ದಾಳಿಂಬೆಗೂ ಕೂಡ ಇದೇ ಪ್ರಸಂಗವನ್ನು ಟೊಮೆಟೋಗೆ ಕೇವಲ 1.5 ತಿಂಗಳು ಹಿಂದೆ ನೋಡಿದ್ವಿ. ಅಲ್ಲಿ ನೋಡಿ, ಅಲ್ಲಿ ಸಿಸಿಟಿವಿ ಹಾಕಿದ್ದಾರೆ.